ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮೊದಲನೇದಾಗಿ ಪತ್ರಕರ್ತರಿಗೆ ಸ್ವಾಗತ ಮತ್ತು ನಿಮಗೆ ಧನ್ಯವಾದಗಳು. ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಗೆ ಬಂದು ಪ್ರೆಸ್ ಮೀಟ್ಗೆ ಕರೆದಿದ್ದಕ್ಕೆ, ನಮಗೆ ಗೌರವ ಕೊಟ್ಟು ಬಂದಿದ್ದಕ್ಕೆ ಎಲ್ಲ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳು. ಅದಾದಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ನೀಲಕಂಠೇಗೌಡರು ಅಮಾನನ್ನ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ಮುಳ್ಬಾಗಲಿನ ನಗರಸಭೆ ಅಧ್ಯಕ್ಷರ ಚುನಾವಣೆ, ಉಪಾಧ್ಯಕ್ಷರ ಚುನಾವಣೆ ಇವತ್ತು 20ನೇ ತಾರೀಕು ನಡೆದಿದೆ, 26ನೇ ತಾರೀಕು ನಡೆದಿದೆ. ಅದರಲ್ಲಿ 26ನೇ ತಾರೀಕು ನಡೆದಿರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ BCMA ಲೇಡಿ ಬರುತ್ತೆ. ಅವರು ಹೆಸರು ಶಬಾನಾ ಬೇಗಂ ಅಂತ ಅಧ್ಯಕ್ಷರಾಗಿದ್ದಾರೆ. ಸರಳ ನವೀನ್ ಕುಮಾರ್ ಅಂತ ಉಪಾಧ್ಯಕ್ಷರಾಗಿದ್ದಾರೆ. ನಾನು ಅವರ ಪರವಾಗಿ ಈ ಮುಳ್ಬಾಗಲು ತಾಲೂಕಿನ ಜನಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರನ್ನು ನೀವು ಆಯ್ಕೆ ಮಾಡಿಕೊಂಡು ಅವರನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿದ್ದಕ್ಕೆ ಮುಳ್ಬಾಗಲು ಜನತೆಗೆ ಹಾಗೂ ನಮ್ಮ ಎಲ್ಲ ನಗರಸಭಾ ಏನು 18 ಜನ ವೋಟ್ ಹಾಕಿದ್ದಾರೆ, 18 ಜನ ನಗರಸಭಾ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇದರಲ್ಲಿ ನಮಗೆ ಮುಖ್ಯವಾಗಿ SDPI ಪಾರ್ಟಿಯ ಇಬ್ಬರು ಸದಸ್ಯರು ನಮ್ಮ ಜೊತೆ ಕೂಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟು ಗೆಲ್ಲೋದಕ್ಕೆ ಮೂಲ ಕಾರಣಕರ್ತರು ಆಗಿದ್ದಾರೆ. ನಾನು SDPI ಪಾರ್ಟಿಯ ಲೋಕಲ್ ಲೀಡರ್ಸ್ನ ಮಾತಾಡಿದ್ದೀನಿ, ಇಲ್ಲಿ ಮುಳ್ಬಾಗಲು ತಾಲೂಕು ಲೀಡರ್ಸ್ನ ಮಾತಾಡಿದ್ದೀನಿ, ಕೋಲಾರ ಜಿಲ್ಲೆಯ ಲೀಡರ್ಸ್ ಮಾತಾಡಿದ್ದೀನಿ. ರಾಜ್ಯ ಮಟ್ಟದಲ್ಲಿ ಅವ್ರನ್ನೆಲ್ಲ ಮಾತಾಡಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದಾಗ SDPI ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ವಿಥೌಟ್ ಕಂಡೀಷನ್, ಅವ್ರದ್ದು ಕಂಡೀಷನೇ ಇಲ್ಲ. ಆದರೆ ಒಂದು ಕಂಡೀಷನ್ ಹೇಳಿದ್ದಾರೆ ಅವ್ರು, ಏನು ಕಂಡೀಷನ್ ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯಲ್ಲಿ ಹಿನ್ನಡೆ ಆಗಬಾರದು. ಎಲ್ಲರಿಗೂ ನೀವು ಜಿಲೇಬಿ ಕೊಡಿ, ಅವ್ರಿಗೂ ಜಿಲೇಬಿನೇ ಕೊಡಿ. ಎಲ್ಲರಿಗೂ ನೀವು ಹಾಗಲಕಾಯಿ ಕೊಡಿ, ಅವ್ರಿಗೂ ಹಾಗಲಕಾಯಿಯೇ ಕೊಡಿ. ನೀವು ಈಕ್ವಲಾಗಿ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗಲೂ SDPI ಪಾರ್ಟಿಯವರು ಏನು ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಿದ್ದಾರೆ ಮಾತ್ರ, ಬೇರೆ ಯಾವುದೇ ವಿಚಾರದಲ್ಲಿ ಮಾತಾಡಿಲ್ಲ ಅವರು. ಅದಕ್ಕೆ ಅವರಿಗೆ ಸಹಕಾರವನ್ನು ಕೊಡ್ತೀವಿ ನಾವು, ಅವ್ರ ಜೊತೆಗೆ ನಾವು ಇರ್ತೀವಿ. ಇನ್ನು 14 ತಿಂಗಳು ಈ ಟರ್ಮ್ ಇರುತ್ತೆ, 14 ತಿಂಗಳ ಟರ್ಮ್ ಇರುತ್ತೆ. ನಾನು SDPI ಪಕ್ಷದವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ನಾಗರಾಜು ರಿಯಾಜ್ ಭಾಯ್ ಅಟ್ ಪ್ರೆಸೆಂಟ್ ಅಧ್ಯಕ್ಷರು ಇದ್ದವರು ರಿಯಾಜ್ ಭಾಯ್, ಇವರು ಇದ್ರ ಬಗ್ಗೆ ತುಂಬ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಟ್ಟರು. ಆಮೇಲೆ ನಮ್ಮ ಅಗ್ಮಲನ್ ಅವರಾಗ್ಬೋದು, ಆಮೇಲೆ ನಮ್ಮ ಸ್ಟಾರ್ ಇಮ್ರಾನು, ನಮ್ಮ ಜಬೀವುಲ್ಲಾ ಯೂತ್ ಕಾಂಗ್ರೆಸ್ಸು, ಏನೋ ಇವರು ವಜೀರು ನಮ್ಮ ವಜೀರು, ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇವಾಗ ಅಧ್ಯಕ್ಷರಾಗಿರೋರು ನಮ್ಮ ಅಮಾನನ್ ಅವರು ಮಿಸ್ಸಸ್ ಅವರಿಂದ, ಅಮಾನನ್ ಅವರು ಬ್ಲ್ಯಾಕ್ ಪ್ರೆಸಿಡೆಂಟ್ ಇದ್ದಾರೆ. ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಗೂ ಗೊತ್ತಿರುವಂಥ ವಿಚಾರ ಒಂದೇ ವಿಧವಾದ ವಿಚಾರ. ಇವತ್ತು ಇದನ್ನೆಲ್ಲ ಹ್ಯಾಂಡಲ್ ಮಾಡಿ ನಮ್ಮ ಆದಿನಾರಾಯಣ ಅವರು ಇದನ್ನು ಮುಖ್ಯವಾಗಿ ಕೈಗೆ ತೊಗೊಂಡು ಎಲ್ಲವನ್ನು ಹ್ಯಾಂಡಲ್ ಮಾಡಿ ಅವರು ಎಲ್ಲರಿಗೂ ತೊಗೊಂಡು ಬಂದು ಇವತ್ತು ಅಧ್ಯಕ್ಷ ಇದ್ದೀನಿ. ನಮ್ಮ ಆದಿನಾರಾಯಣ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮದು ಗುರಿ ಒಂದೇ ಇರೋದು, ನಮ್ಮ ಅಭಿವೃದ್ಧಿ ಕಡೆ ನಮ್ಮ ಗುರಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿದೆ. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಣ್ಣ ಅವರಿದ್ದಾರೆ, ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿದ್ದಾರೆ, ಆಮೇಲೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲ ಕಾರ್ಯದರ್ಶಿಗಳು, ತಾಲೂಕಿನ ಬ್ಲಾಕ್ ಪ್ರೆಸಿಡೆಂಟು, ಎಲ್ಲ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಇದನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಖಂಡಿತವಾಗಲೂ ಮುಳ್ಬಾಗಲು ತಾಲೂಕಿನ ಜನ ಏನಿವತ್ತು ನಂಬಿ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ ಅದನ್ನು ಖಂಡಿತವಾಗಲೂ ನಾವು ಸ್ವಾಗತ ಮಾಡ್ತೀವಿ. ಆಮೇಲೆ ಅವರೆಲ್ಲರ ಜೊತೆಗೂ ನಾವು ಇರ್ತೀವಿ. ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರನ್ನ ಒಗ್ಗೂಟಾಗ ಕೂಡಿಸ್ಕೊಂಡು ಅವ್ರ ಜೊತೆಗೆ ನಾವು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೀವಿ ಖಂಡಿತವಾಗಲೂ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ 4 ಜನ JDS ಅವರು ಪರವಾಗಿ ಬಂದಿದ್ದಾರೆ, ಅದಕ್ಕೆ ಈಗ JDS ಅವರು ಜಾರಿ ಮಾಡಿದ್ದಾರೆ, ಉಲ್ಲಂಘನೆ ಆಗಿದೆ, ಅದಕ್ಕೆ ಕ್ರಮ ತಗೊಳ್ತೀವಿ ಶಾಸಕರು. ಇಲ್ಲ, ಒಳ್ಳೆಯದು. ಇವಾಗ ಏನಂದರೆ ಅವ್ರವ್ರ ಪಕ್ಷದಲ್ಲಿ ಅವರು ಅದನ್ನು ಹೇಳೋದು ನಿಜ. ಇವಾಗ 4 ಜನ JDS ಅವರು ನಮ್ಮ ಕಡೆ ಬಂದಿದ್ದಾರೆ ಅಂದರೆ, ಮಲ್ಲಿಕಾರ್ಜುನ್ ಯಾರು? ಮಲ್ಲಿ ನನ್ನ ಜೊತೆಯಲ್ಲಿ ತಾನೆ ಇದ್ದಿದ್ದು. ಇಂಡಿಪೆಂಡೆಂಟಾಗಿ ನಾನು ತಾನೇ ನಿಲ್ಲಿಸಿ ಗೆಲ್ಲಿಸಿದ್ದವ್ರನ್ನ, ಆವತ್ತು ನಾವೆಲ್ಲ ಮಾಡಿದ್ವಲ್ಲ. ಮಂಡಿಕಲ್ ರಾಜು ಯಾರು? ಅವ್ರನ್ನ ತೊಗೊಂಡೋದ್ರಲ್ಲ, ಅವ್ರನ್ನೆಲ್ಲ ತೊಗೊಂಡೋದ್ರಲ್ಲ ನೀವು. ಅವರೆಲ್ಲ ಯಾರ ಕಡೆಯವರು? ನನ್ನ ಕಡೆಯವರು.
ನಮ್ಮವ್ರು ನಿಮ್ಮ ಕಡೆ ಬಂದಿದ್ದಾರೆ, ನಿಮ್ಮವ್ರು ನಮ್ಮ ಕಡೆ ಬಂದಿದ್ದಾರೆ ಅಷ್ಟೇ. ನಮ್ಮವರು ನಿಮ್ಮ ಕಡೆ ಬಂದಿದ್ದಾರೆ, ನಿಮ್ಮವ್ರು ನಮ್ಮ ಕಡೆ ಬಂದಿದ್ದಾರೆ. ಸಂದೀಪ್ ಯಾರ ಜೊತೆ ಇದ್ದಿದ್ದು? ಪಾಪ ಅವ್ರ ಮಿಸ್ಸಸ್ಸು ಸ್ಟೇಟ್ಮೆಂಟೇ ಕೊಡ್ತಾರೆ, 20 ವರ್ಷಗಳಿಂದ ನಾವು ಮಂಜುಣ್ಣ ಕಡೆ ಇದ್ದಾರೆ ನಮ್ಮ ಯಜಮಾನರು, ನಾನು ಅಧ್ಯಕ್ಷರಿಗೆ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸ್ಟೇಟ್ಮೆಂಟ್ ನೋಡಿದೆ, ನಿಮಗೇನೋ ಕೊಟ್ಟಿದ್ದು ಸ್ಟೇಟ್ಮೆಂಟ್ ನೋಡಿದೆ. 20 ವರ್ಷಗಳಿಂದ ಸಂದೀಪ್ ನನ್ನ ಜೊತೆಯಲ್ಲಿದ್ದವನು, ಇವತ್ತು ಅವ್ರ ಜೊತೆ ಹೋಗಿದ್ದಾರೆ ಅಂತೇಳಿದ್ರೆ ಅಲ್ಲಿಗೆ ಅವರು ನಮ್ಮವ್ರನ್ನ ಕರ್ಕೊಂಡೋಗಿಲ್ವ? ಅವರು ನಮ್ಮವ್ರನ್ನ ಕರ್ಕೊಂಡೋಗಿದ್ದಾರೆ. ಓದ್ಸಲಿ ಮಾಡಿರೋ ರೀತಿಯಲ್ಲಿ ಏನು ಮಾಡೋಕ್ಕೆ ಹೋಗಿಲ್ಲ ನಾವು. ಓದ್ಸಲಿ 6 ಗಂಟೆಗೆ ಚುನಾವಣೆ ನಡೀಬೇಕು, 6 ಗಂಟೆಗೆ ಜನ ಮೆಂಬರ್ಸ್ ಒಳಗಡೆಗೆ ಹೋಗಬೇಕು ಅಂದರೆ 6 ಗಂಟೆ 17 ನಿಮಿಷಕ್ಕೆ ಬಂದ್ರೂ ಅವತ್ತು ಒಳಗಡೆ ಅಕ್ಸೆಪ್ಟ್ ಮಾಡಿದ್ರಲ್ಲ. ಆವತ್ತು ಜಿಲ್ಲಾ ಮಂತ್ರಿ ನಾಗೇಶ್ ಅವರಿದ್ದರು, ಈ ಲೋಕಲ್ ವೋಟರ್ ಬೇರೆ ಆಗಿದ್ದರು ಅವರು. ಆವತ್ತು ಎಲ್ಲ ಮಾಡಿ ಲಾಠಿ ಚಾರ್ಜ್ ಆಗಿ ಏಟ್ಗಳು ತಿಂದಿದ್ದೆಲ್ಲ ಎಲ್ಲ ಮರ್ತೋಗಿದ್ದಾರೆ. ನಾವು ಯಾವತ್ತು ಇಲ್ಲೀಗಲಾಗಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಆಗಿ ನಾವು ಎಲೆಕ್ಷನ್ ಚುನಾವಣೆ ಮಾಡೋಕ್ಕೆ ಹೋಗೋರಲ್ಲ ನಾವು. ನಾವು ಲೀಗಲಾಗಿ ಮಾಡೋಕ್ಕೆ ಹೋಗುವಂಥವ್ರು ಚುನಾವಣೆ. ಓದ್ಸಲಿ ಮಾಡಿರೋ ಚುನಾವಣೆ ನಮ್ಮ ಕಡೆ ಕೈ ಎತ್ತಿದ್ದವರನ್ನು ಕೈ ಇಳಿಸಿ, ಯಾರು ಇದೇ ಅಷ್ಟು ಸೋಮಪ್ಪನವರು ಕೈ ಹಿಡ್ಕೊಂಡು ಹೇಳಿದು ಅದನ್ನು ಓಟಿಲ್ಲ ಅಂತ ಬರೀತಾರೆ, ಅವ್ರಿಗೆ ಸಪೋರ್ಟಾಗಿ ಬರ್ಕೊಳ್ತಾರೆ ಓಟನ್ನು. ಆವತ್ತು ಅವರು ಆಫೀಸರ್ಸು ಅವರೆಲ್ಲ ಅವ್ರ ಕಡೆ ಇದ್ದರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಇತ್ತು. ಇವತ್ತು ಆಫೀಸರ್ಸು ಪೊಲೀಸ್ ಡಿಪಾರ್ಟ್ಮೆಂಟೆಲ್ಲ ನಮ್ಮ ಕಡೆ ಇದ್ದಾರೆ. ಆದರೆ ನಾವು ಏನು ಬೇಕೋ ಮಾಡ್ಬೋದಾಗಿತ್ತು, ನಾವು ಹೆಂಗೆ ಬೇಕೋ ಬೆದರಿಸ್ಬೋದಾಗಿತ್ತು, ಏನು ಬೇಕೋ ಮಾಡ್ಬೋದಾಗಿತ್ತು. ಆದರೆ ಅಂಥ ಕೆಟ್ಟ ಕೆಲಸಗಳು, ಅಂಥ ನೀಚ ಕೆಲಸಗಳು ಮಾಡುವಂಥ ವ್ಯಕ್ತಿಗಳು ನಾವಲ್ಲ. ಅವರು ಅವ್ರ ಪಕ್ಷದ ಪರವಾಗಿ ಅವ್ರು ಏನು ಹೇಳ್ಕೊಂಡಿದ್ದಾರೆ ಅದಕ್ಕೆ ನಮ್ಮದು ತಕರಾರೂ ಇಲ್ಲ, ಅದಕ್ಕೆ ನಮ್ಮದು ಸ್ವಾಗತವೂ ಇಲ್ಲ. ಅವ್ರದ್ದು ಅವ್ರ ಪರ್ಸ್ನಲ್, ನಮ್ಮದು ನಮ್ಮ ಪರ್ಸ್ನಲ್, ನಮ್ಮ ಪಕ್ಷದ ಪರ್ಸ್ನಲ್. ಇವತ್ತು ನಮ್ಮವರು ಅವ್ರ ಕಡೆ ಹೋಗಿದ್ದಾರೆ, ಅವರವರು ನಮ್ಮ ಕಡೆ ಬಂದಿದ್ದಾರೆ. ಅದೇನು ಅಂತ ಏನು ದೊಡ್ಡ ವಿಷಯ? ಓಸಲಿ ನಮ್ಮವ್ರನ್ನ ಕರ್ಕೊಂಡೋದ್ರಲ್ಲ, ಓಸಲಿ ನಮ್ಮವ್ರನ್ನ ನಾನು 5 ಜನನ ಕರ್ಕೊಂಡೋದ್ರಲ್ಲ, ನನ್ನ ಜೊತೆಯಲ್ಲಿ ಇದ್ದವ್ರನ್ನ 5 ಜನನ ಕರ್ಕೊಂಡೋದ್ರಲ್ಲ. ಆವತ್ತವರು 6 ಗಂಟೆಗೆ ಒಳಗಡೆಗೆ ಬರಬೇಕು, ಫೈನಲ್ ಟೈಮ್ ಅದು 6 ಗಂಟೆ 17 ನಿಮಿಷಕ್ಕೆ ಬಂದ್ರು ಆವತ್ತು ಅವ್ರನ್ನ ಒಳಗಡೆ ಬಿಟ್ಕೊಂಡ್ರಲ್ಲ. ಅದಕ್ಕೆ ಗಲಾಟೆ ಆಗಿದ್ದಾಗ ಆಚೆ ಲಾಠಿ ಚಾರ್ಜ್ ಮಾಡಿದ್ರಲ್ಲ, ನಾವ್ಯಾರು ನಮ್ಮ ಪಕ್ಷದ ಒಬ್ಬರು ಇರಲಿಲ್ಲ ಅವತ್ತು ಲಾಠಿ ಚಾರ್ಜ್ ಆದಾಗ. ಯಾರ್ಯಾರು ಏಟುಗಳು ತಿಂದ್ರು ಅಂತ ಎಲ್ಲ ಕಣ್ಣಾರ ನೋಡಿದ್ರು. ಚಲಪತಿಗೆ ಗೊತ್ತು, ಚಲಪತಿಗೆ ಒಂದು ಬಿತ್ತ ಅವತ್ತು. ಏನು ಚಲಪತಿ ಬಿತ್ತ ಇಲ್ವಾ? ಚಲಪತಿಗೆ ಬಿತ್ತ ಅವತ್ತು. ಆಯಾ ಪಕ್ಕದಲ್ಲಿ ಇನ್ನ ಯಾರ್ಯಾರಿಗೆ ಬಿತ್ತು ಅಂತ ಎಲ್ರಿಗೂ ಗೊತ್ತಿದೆ, ಏಟುಗಳು ಅವತ್ತೆಲ್ಲ ಯಾರ್ಯಾರಿಗೆ ಬಿತ್ತು ಅಂತ ಗೊತ್ತಿದೆ. ಆದರೆ ನಾವು ಅಂಥ ಕೆಲಸ ಇವತ್ತು ಮಾಡೋಕ್ಕೆ ಹೋಗಿಲ್ಲ, ಶಾಂತಿಯುತವಾಗಿ ಎಲೆಕ್ಷನ್ ನಡೆದಿದೆ. ಸ್ವಲ್ಪ ಒಳಗಡೆ ಏನೋ ಸ್ವಲ್ಪ ಮಾತುಗಳು ಮಾತಾಡಿದ್ದಾರೆ, ಅದೇನು ಕಾಮನ್ ಆಗಿ ಮಾತಾಡ್ತಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಅದರಿಂದ ಅಭಿವೃದ್ಧಿ ಕಡೆ ನಮ್ಮ ಗಮನ, ಬೇರೆ ಕಡೆ ನಮ್ಮ ಗಮನ ಇಲ್ಲ. ಖಂಡಿತವಾಗ್ಲೂ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಕೆಲಸ ಮಾಡ್ತೀವಿ. ನಿಮ್ಮನ್ನು ನಂಬಿ ಈಗ ಸದಸ್ಯರು ಬೆಂಬಲ ಕೊಟ್ಟು ಅಧಿಕಾರ ಕೊಟ್ಟಿದ್ದಾರೆ ನಿಮ್ಮ ಪಕ್ಷಕ್ಕೆ, ಈಗ ನಿಮ್ಮದೇ ಸರ್ಕಾರ ಸ್ಪೆಷಲ್ ಗ್ರ್ಯಾಂಟ್ಸ್ ಏನಾದರೂ? ಖಂಡಿತವಾಗ್ಲೂ 100% ಸ್ಪೆಷಲ್ ಗ್ರ್ಯಾಂಟ್ ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಸ್ಪೆಷಲ್ ಗ್ರ್ಯಾಂಟ್ ಅನ್ನೋದು ತರಿಸ್ತೀವಿ, ಅಭಿವೃದ್ಧಿನಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತೀವಿ. ಸೊ ಇತಿಹಾಸದಲ್ಲಿ ಕಾಂಗ್ರೆಸ್ ನಗರಸಭೆ ಇಲ್ಲ, ಇತಿಹಾಸದಲ್ಲಿ ಕಾಂಗ್ರೆಸ್ ಐತೆ ಅಂತಲ್ಲ, ಮೊದಲು ನಮ್ಮ ಯಾಮಣ್ಣ ಅವರು ಇಲ್ಲೇ ಇದ್ದಾರೆ. ಯಾಮಣ್ಣ ಅವರು ಕಾಂಗ್ರೆಸ್ ಆಗಿದ್ದರು, ಯಾಮಣ್ಣ ಅವರು ಕಾಂಗ್ರೆಸ್ ಆಗಿದ್ದರು. ಆಮೇಲೆ ಇದೇ ಜೆ ಡಿ ಎಸ್ಸಲ್ಲಿ ನಮ್ಮ ರಿಯಾಜ್ ಅಹಮದ್ ಏನು ಇವಾಗ ಇದ್ದಾರೆ ಅಧ್ಯಕ್ಷರಾಗಿದ್ದರು, ಅವ್ರ ಮಿಸ್ಸಸ್ಸು ಶಾಹೀನ್ ತಾಜ್ ಅಂತವರು. ಶಾಹೀನ್ ತಾಜ್ ಅವರು ಅಧ್ಯಕ್ಷರಿದ್ದಾಗ ಇದೇ ಜೆ ಡಿ ಎಸ್ನವರು ಆವತ್ತು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ತಾರೆ. ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡಿದಾಗ ಆವತ್ತು 10 ವೋಟ್ ಇವ್ರಿಗೆ ಬೇಕಾಗ್ತದೆ, 1/3 ಅದು 10 ವೋಟ್ ಬೇಕಾಗ್ತದೆ. ಅವರಿಗೆ 21 ವೋಟ್ ಬೇಕಾಗ್ತದೆ. ಯಾರಿಗೆ ಆಪೋಸಿಟು 21 ವೋಟ್ ಬೇಕಾಗುತ್ತೆ. 21 ಅದು 28 ಇದ್ದಿದ್ದು ಅವಾಗ, 27 ಇತ್ತು ಅವಾಗ. ಇವ್ರ ಕಡೆ 10 ಬೇಕಾಗಿತ್ತು, ಅವ್ರ ಕಡೆ 17 ಬೇಕಾಗಿ 16 ಬೇಕಾಗಿತ್ತು. ಆವಾಗ ಇವ್ರ ಕಡೆ 9 ಇರುತ್ತೆ. ಯಾರ ಕಡೆ? ಶಾಹೀನ್ ಬೇಗ ಅವ್ರ ಕಡೆ 9. ನಮ್ಮ ರಿಯಾಜ್ ಅಹಮದ್ ಅವ್ರ ಮಿಸ್ಸಸ್ ಇಬ್ಬರು, ಗಂಡ ಹೆಂಡತಿ ಇಬ್ಬರು ಇದ್ದರು. ಆವತ್ತು ಶಾಹೀನ್ ತಾಜ್ ಅವರನ್ನು ಅಧ್ಯಕ್ಷರಾಗಿ ಮುಂದುವರಿಬೇಕಂದ್ರೆ ನೋ ಕಾನ್ಫಿಡೆನ್ಸಲ್ಲಿ ನಾನು MLA ಇದ್ದು ನನ್ನ ವೋಟು ಸಿಂಗಲ್ ವೋಟಿಂದಾನೆ ಅಯ್ಯಮ್ಮ ಅವತ್ತು ಖಂಡಿತ ಕಂಟಿನ್ಯೂ ಆಗಿದ್ದ. ಅಯ್ಯಮ್ಮ ನಿಮಗೆಲ್ಲ ಗೊತ್ತಿದೆ, ಚಲಪತಿ ನಿನಗೂ ಗೊತ್ತಿದೆ, ನೀನು ಇದ್ದಾಗ ನಿಮಗೆಲ್ಲರಿಗೂ ಗೊತ್ತಿದೆ ಆ ವಿಚಾರ ಎಲ್ಲ. ಆವತ್ತು ನಾನು ಕಾಪಾಡಿದೆ ನಮ್ಮ ಶಾಹೀನ್ ತಾಜ್. ಒಂದು ಮೈನಾರಿಟಿ ಹೆಣ್ಮಕ್ಳು ನಮ್ಮ ಶಾಬಾಸನ್ ಅವತ್ತು ಒಂದೇ ಮಾತು ಹೇಳಿದ್ರು, ಮಂಜುವರೇ ಅವ್ರಿಗೆ ಬೇರೆ ಪಾರ್ಟಿ ಇರ್ಬೋದು, ಆದರೆ ನಿಮ್ಮ ಓಟ್ ಮುಖ್ಯ, ನೀವೊಬ್ಬರೇ ಓಟ್ ಹಾಕಬೇಕು, ನೀವು ಹಾಕಿ ನಿಮ್ಮ ಓಟೇ ಫೈನಲಲ್ಲಿ, ನೀವು ಓಟ್ ಹಾಕಿದ್ರೆ ಆ ಹೆಣ್ಮಗ್ಳು ಉಳ್ಕೊಳ್ತಾರೆ, ನಮ್ಮ ಹೆಣ್ಮಗ್ಳು ಒಂದು ಮೈನಾರಿಟಿ ಹೆಣ್ಮಗ್ಳನ್ನ ಉಳಿಸು ಅಂತ ನಮ್ಮ ಶಾಬಾಸನ್ನ ಕೇಳ್ಕೊಂಡ್ರು ಅವತ್ತು. ಅವರೊಂದು ಮಾತಿಗೆ ಗೌರವ ಕೊಟ್ಟು ನಾನು ಎಷ್ಟೋ ಜನ ಪ್ರೆಜರ್ ಮಾಡಿ ಹೋಗಬೇಡ ಅಂತ ಹೇಳಿದ್ರು ಓಟ್ ಹಾಕಕ್ಕೆ. ಆದರೆ ನಾನು ಹೋಗಿ ಆ ಹೆಮ್ಮನ ಓಟ್ ಹಾಕಿ ಆ ಹೆಮ್ಮನ ಉಳ್ಸ್ಕೊಂಡು ಬಂದೆ. ಅದು ನಮ್ಮದೇ ಲೆಕ್ಕ, ಕಾಂಗ್ರೆಸ್ಸೇ ಲೆಕ್ಕ, ಅದು ಕಾಂಗ್ರೆಸ್ಸೇ ಲೆಕ್ಕ. ಓಸಲಿ ಆಗಿದ್ದು ನಾಗೇಶ್ ಅವರು ಪರವಾಗಿದ್ದು ಕಾಂಗ್ರೆಸ್ಸೇ ಲೆಕ್ಕ. ಓಸಲಿ ಆಗಿದ್ದು ನಾಗೇಶ್ ಅವರು ಕಾಂಗ್ರೆಸ್ ಇದರಿಂದ ತಾನೇ ಗೆದ್ದಿದ್ದು, ನಂದು ರಿಜೆಕ್ಟ್ ಆದಮೇಲೆ ತಾನೇ ಅವ್ರು ಬಂದಿದ್ದು, ಕಾಂಗ್ರೆಸ್ಸಿಂದ ತಾನೇ ಅವ್ರು ಗೆದ್ದಿದ್ದು. ಆವಾಗ ಅವ್ರದ್ದು ಸೇರಿ ಎಲ್ಲ ಇವ್ರು JDSU ಇವರು ಇಬ್ಬರು ಒಂದಾಗಿದ್ದರು, ಆವಾಗೇ ಅವರು ಒಂದಾಗಿ ಮಾಡಿದ್ರು. ಆವತ್ತು ಲೀಗಲಾಗಿ ಹೋಗಿದ್ರೆ ನಾವೇ ಗೆದ್ದಿದ್ದೀವಿ ಅಂತ ಲೆಕ್ಕ ಆವತ್ತು. ಯಾಕಂದರೆ ಇಲ್ಲೀಗಲಾಗಿ ಅವರು ಕೈ ಎತ್ತಿರೋರನ್ನ ಇಳಿಸ್ಬಿಟ್ರು, ಟೈಮ್ 17 ನಿಮಿಷ ಪಾಸ್ ಆದ್ರೂ ಅದ್ರ ಒಳಗಡೆಗೆ ಜನನ ಸೇರಿಸ್ಕೊಳ್ತಾರೆ, ಮೆಂಬರ್ಸ್ನ ಸೇರಿಸ್ಕೊಳ್ತಾರೆ ಅವರು, ಇದೆಲ್ಲ ನಡೀತು. ಅದರಿಂದ ಕಾಂಗ್ರೆಸ್ಸು ಆವತ್ತು ಯಾಮಣ್ಣ
ಅವರಾದರು, ಆಮೇಲೆ ಶಾಹೀನ್ ತಾಜ್ ಅವ್ರನ್ನ ನಾವೇ ಮಾಡಿದ್ದು, ಆಮೇಲೆ ಮೊನ್ನೆ ಆಗಬೇಕಂದ್ರೆ ನಾಗೇಶ್ ಮಾಡಿದ್ದು ಅಂದರೆ ನಾವು ಮಾಡಿದ್ದೆ, ನಮ್ಮ ಮೆಂಬರೇ ಲೆಕ್ಕನು, ನಮ್ಮವ್ರನ್ನೇ 4-5 ಜನ ಕರ್ಕೊಂಡು ಹೋಗಿ ಮಾಡ್ಕೊಂಡ್ರೆ ಅವತ್ತು, ಇವತ್ತು ಅವ್ರು ನಮ್ಮವ್ರನ್ನ ಕರ್ಕೊಂಡು ಹೋಗಿದ್ದು, ಇವತ್ತು ಅವ್ರವ್ರನ್ನ ನಾವು ಕರ್ಕೊಂಡು ಹೋಗಿ ಅಷ್ಟೇ, ಬೇರೆ ಏನಿಲ್ಲ. ನಮ್ಮವ್ರು ಎಷ್ಟು ಹೋಗಿದ್ರೆ ಅಷ್ಟು ನಮ್ಗೆ ವಾಪಸ್ ಬಂದಿದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಇದರಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ. ಅವತ್ತು ನಾಳೆ ಕೋಲಾರದಲ್ಲಿದೆ, ಕೋಲಾರದ ಇಲ್ಲೇ ಸೇಮ್ ಮುಳ್ಬಾಗಲ್ ಥರ ಅಲ್ಲೂ ಮೆಜಾರಿಟಿ ಇಲ್ಲ, ಅಲ್ಲಿ ಮೆಜಾರಿಟಿ ಇಲ್ಲ. ಆದರೆ ಬಂಡಾಯ ಕಾಂಗ್ರೆಸ್ ಯಾರು ಮುಬಾರಕ್ ಪಾರ್ಟಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಕುಮಾರಸ್ವಾಮಿ ಅವ್ರ ಹತ್ರ ಪಾರ್ಟಿಗೆ JDS ಪಾರ್ಟಿಗೆ ಸೇರಿದ್ದು ಗೊತ್ತಿಲ್ವಾ? ಬಂಡಾಯ ಕಾಂಗ್ರೆಸ್ ಅಂದ್ರೆ ಹೆಂಗಾಗುತ್ತೆ? ಅವ್ರು ಕಾಂಗ್ರೆಸ್ಸಲ್ಲೇ ಇಲ್ಲ, ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ಸೇರಿದ್ದಾರೆ. ಇಲ್ಲ, ಅವ್ರು JDS ಸೇರಿದ್ದಾರೆ, ಸೇರಿ ಅದು ಕುಮಾರಣ್ಣನ ಅವ್ರ ಹತ್ರನೇ ಹೋಗಿ ಸೇರಿದ್ದಾರೆ ಅವರು. ಆದ್ದರಿಂದ ಅದು ಅದು ಬರೋದೇ ಇಲ್ಲ, ಲೆಕ್ಕನೇ ಇಲ್ಲ ಅದು. ಇಲ್ಲ, ನನ್ನ ಎಲೆಕ್ಷನಲ್ಲಿ ಬಂದಿಲ್ಲ, ನನ್ನ ಎಲೆಕ್ಷನಲ್ಲೇ ಹೋಗಿ ಸೇರಿದ್ದವರು, ನನ್ನ ಎಲೆಕ್ಷನಲ್ಲೇ ಕುಮಾರಣ್ಣನ ಜೊತೆ ಹೋಗಿ ಸೇರಿದ್ದವರು, ಗೋವಿಂದರಾಜ್ ಅವರು ಕುಮಾರಣ್ಣ ಹತ್ರ ಕರ್ಕೊಂಡೋಗಿ ಸೇರಿಸ್ಕೊಂಡು ಬಂದಿದ್ದವ್ರನ್ನ ಪಾರ್ಟಿಗೆ. ನನ್ನ ಎಲೆಕ್ಷನಲ್ಲಿ ಅವ್ರು ಮಾಡಿಲ್ಲ ನಮಗೇನು, ನಮ್ಮ ಎಲೆಕ್ಷನಲ್ಲಿ ಅವ್ರು ಬಂದಿಲ್ಲ, ಸುಳ್ಳದು, ಎಲ್ಲರಿಗೂ ಗೊತ್ತಿದೆ ಅದು. ಆದರೆ ಒಂದು ಸಂತೋಷ ಏನು ಅಂದರೆ, ಇವತ್ತು ನಮ್ಮ ಮುಳ್ಬಾಗಲ್ ತಾಲೂಕಲ್ಲಿ ನಾವು ಒಂದು ಮೈನಾರಿಟಿನ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದಿಂದ ಮಾಡಬೇಕು ಅಂತಿದ್ವಿ. JDSಯಿಂದ ಹಾಕಿದ್ದಾರೆ, ಡಾಕ್ಟರ್ ಖಾನ್ ಸಾಹೇಬ್ರಾಗಿದ್ದಾರೆ, ಆಮೇಲೆ ಇನ್ನು ನಮ್ಮ ರಿಯಾಜ್ ಅವ್ರ ಮಿಸ್ಸಸ್ಸು ಮೊದಲು JDSಯಿಂದ ಆಗಿದ್ದರು, ಇನ್ನು ಕೆಲವರೆಲ್ಲ JDSಯಿಂದ ಆಗಿದ್ದಾರೆ. ಕಾಂಗ್ರೆಸ್ಸಿಂದ ಮೈನಾರಿಟಿಯವ್ರನ್ನ ಮಾಡಬೇಕು ಅಂತೀವಿ, ನಮ್ಮ ಖಾನ್ ಸಾಹೇಬರು ಆಗಿದ್ದರು. ಇವಾಗ ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಅಮಾನಣ್ಣ ಅವರು ಸೀನಿಯರ್ ಇದ್ದಾರೆ, ಅಮಾನಣ್ಣ ಅವರನ್ನು ಮಾಡಬೇಕು ಅಂತ ನಮ್ಮ ಇದಿತ್ತು, ಎಲ್ಲ ಮೆಂಬರ್ಸ್ ಒಪಿನಿಯನು ಅವ್ರದ್ದೇ ಇತ್ತು, ಎಲ್ಲವನ್ನೂ ಸೇರಿ ಇವತ್ತು ನಮ್ಮ ಮುಳ್ಬಾಗಲ್ ತಾಲೂಕಲ್ಲಿ ಒಬ್ಬರ ಮೈನಾರಿಟಿ ಮುಸ್ಲಿಮ್ಸ್ ಮೈನಾರಿಟಿ ಮುಸ್ಲಿಮ್ ಅವರನ್ನು ನಮ್ಮ ಅಮಾನಣ್ಣ ಅವರ ಸತಿಮನಿ ಅವರನ್ನು ಇವತ್ತು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ, ನನಗೆ ತೃಪ್ತಿ ತಂದಿದೆ. ಅದೇ ರೀತಿಯಲ್ಲಿ ನಮ್ಮ ಆದಿನಾರಾಯಣ ಅವರು ಅದನ್ನು ಹೇಳಿದರು, ಅದು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅದು ಹೇಳಿದರು, ರಾಮಲಿಂಗಾರೆಡ್ಡಿನ ಅದೇ ಹೇಳಿದರು, ನಮ್ಮ ಅನಿಲನ್ ಅವರು ಅದೇ ಹೇಳಿದರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಇನ್ಚಾರ್ಜ್ ಆದಂಥ MLC ಮಾಜಿ MLC ನಾರಾಯಣ ಸ್ವಾಮಿ ಅವರು ಅವರನ್ನು ಮೈನಾರಿಟಿನ ಮಾಡಿರಿ ಮುಳ್ಬಾಗ್ಲಲ್ಲಿ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಮೆಂಬರ್ಸು ಹಾಗೆ ಇತ್ತು ಅವ್ರ ಮೆಂಟಾಲಿಟಿನ. ಇವತ್ತು ನಾವು ಮುಳ್ಬಾಗಲ್ ತಾಲೂಕಲ್ಲಿ ಒಂದು ಮೈನಾರಿಟಿ, ಅದು ಹೆಣ್ಮಗಳು, ನಮ್ಮ ತಾಯಿ ಸಮಾನ ಅವರು, ನಮ್ಮ ತಾಯಿಯವರು. ಯಾಕಂದರೆ ಅಮಾನಣ್ಣ ಅವ್ರಿಗೆ ಯಾವಾಗ ಬಂದು ನಾನು ಅವ್ರ ಹತ್ರ ಆಶೀರ್ವಾದ ತೊಗೊಳ್ತೀನಿ, ತಂದೆ ಸಮಾನ ಅಣ್ಣ ನೀವು ಅಂದ್ಬಿಟ್ಟು ಆ ರೀತಿಯಲ್ಲಿ ಇವತ್ತು ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಅವ್ರು ಗೆದ್ದುಬಿಟ್ಟು ಬಂದಮೇಲೆ, ಅಣ್ಣ ನಿಮ್ಮ ಆಶೀರ್ವಾದ ನಾವು ಸರ್ ಗೆದ್ದಿರೋದು ಅಂದರು, ಇಲ್ಲ ನೀವು ಗೆದ್ದಿದ್ರು ನಿಮ್ಮ ಮಕ್ಕಳು ನಾವು ಒಂದು ಆಶೀರ್ವಾದ ತೊಗೊಂಡೆ ಅವ್ರ ಹತ್ರ. ಇವತ್ತು ನಾನು ಆ ರೀತಿಯಲ್ಲಿ ಇವತ್ತು ನಮ್ಮ ಅಮಾನಣ್ಣ ಅವರ ಸತಿಮಣಿಗಳಾದಂಥ ಅವ್ರನ್ನ ಇವತ್ತು ಅಧ್ಯಕ್ಷರು ಮಾಡಿದ್ದೀವಿ. ಮೈನಾರಿಟಿ ಹೆಣ್ಮಗಳು ಮುಸ್ಲಿಂ ಹೆಣ್ಮಗಳು ಪಾಪ ಯಾವತ್ತೂ ಆಚೆ ಬಂದಿರೋರಲ್ಲ ಅಂಥವ್ರನ್ನ ಕಳ್ಕೊಂಬಂದಿದ್ದೀವಿ. ನಾವೆಲ್ಲರೂ ಸೇರಿ ಅವ್ರಿಗೆ ಬಲವನ್ನು ತುಂಬಿ ಖಂಡಿತವಾಗ್ಲೂ ಅವ್ರಿಗೆ ಸಹಕಾರ ಮಾಡ್ತೀವಿ. ಅವ್ರಿಗೂ ನಾನು ಇಷ್ಟು ಹೇಳೋದು, MP ಅವರಾಗ್ಬೋದು, ಲೋಕಲ್ MLA ಅವರಾಗ್ಬೋದು, ಅವ್ರ ಜೊತೆ ಕ್ಲೀನಾಗಿ ಹೊಂದಾಣ್ಕೊಂಡು ಹೋಗಿ ಕೆಲಸ ಮಾಡಲಿ. ಜನ ಎಲೆಕ್ಷನ್ ಟೈಮಲ್ಲಿ ನಾವೇನೋ ಮಾಡ್ಕೊಳ್ಳೋಣ, ಅಂದರೆ ಮುಂದಿನ ದಿನಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಭಿವೃದ್ಧಿ ಕೆಲಸಗಳಿಗೆ ಒಳ್ಳೇದು ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಆದಿನಾರಾಯಣ ಮಾತಾಡ್ತಾರೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.